Hello friends, this is Shivanand. Thanks for subscribing my channel and thanks for your loving support. Friends, ಇವತ್ತಿನ ಈ ಒಂದು ವಿಡಿಯೋದಲ್ಲೂ ಕೂಡ ನಾವು ಒಂದು ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ತಿಳಿದುಕೊಳ್ಳುತ್ತಾ ಇದೀವಿ. ಈ ಒಂದು ಅಪ್ಲಿಕೇಶನ್ ಬಂದ್ಬಿಟ್ಟು ರಿಮೈಂಡರ್ ನ ಒಂದು ರಿಲೇಟೆಡ್ ಅಪ್ಲಿಕೇಶನ್ ಆಗಿದೆ. ಬಟ್ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ನಾವು ಈಗ ಪ್ರತಿದಿನನೂ ಕೂಡ ತುಂಬಾನೇ ಕೆಲಸಗಳನ್ನು ನಾವು ಮಾಡಬೇಕಾಗಿರುತ್ತೆ. ಸೊ ಕೆಲವೊಂದು ಸಾರಿ ನಾವು ಆ ಕೆಲವೊಂದು ಕೆಲಸಗಳನ್ನು ನಾವು ಮಾಡೋದನ್ನ ಮರಿತಾ ಇರ್ತೀವಿ. ಸೊ ಅಂತ ಒಂದು ಟೈಮ್ ಅಲ್ಲಿ ನಾವು ಏನು ಮಾಡ್ತೀವಿ, Google Play Store ಅಲ್ಲಿ ಹೋಗ್ಬಿಟ್ಟು ಕೆಲವೊಂದು ಅಪ್ಲಿಕೇಶನ್ಸ್ ಗಳನ್ನ ಇನ್‌ಸ್ಟಾಲ್ ಮಾಡ್ಕೊಳ್ತಾ ಇರ್ತೀವಿ, ರಿಮೈಂಡರ್ ಅಪ್ಲಿಕೇಶನ್ಸ್ ಗಳನ್ನ. ಸೊ ಫ್ರೆಂಡ್ಸ್ ಆ ಎಲ್ಲ ಅಪ್ಲಿಕೇಶನ್ಸ್ ಗಳಿಗಿಂತ ಈ ಒಂದು Google ನ ಒಂದು ಅಪ್ಲಿಕೇಶನ್ ಇದೆ, ಈ ಒಂದು ರಿಮೈಂಡರ್ ಅಪ್ಲಿಕೇಶನ್. ಫ್ರೆಂಡ್ಸ್ ಹಾಗಾದ್ರೆ ಈ ಒಂದು ಅಪ್ಲಿಕೇಶನ್ ಯಾವುದು ಮತ್ತೆ ಈ ಒಂದು ಅಪ್ಲಿಕೇಶನ್ ನಾವು ಯಾವ ರೀತಿಯಾಗಿ ಯೂಸ್ ಮಾಡಬಹುದು ಮತ್ತೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನಮಗೆ ಎಷ್ಟೆಲ್ಲ ಅಡ್ವಾಂಟೇಜಸ್ ಸಿಗುತ್ತೆ ಅಂತ ನಾವು ಈಗ ಒನ್ ಬೈ ಒನ್ ಆಗಿ ನೋಡೋಣ. ಫ್ರೆಂಡ್ಸ್ ಹಾಗಾದ್ರೆ ಈ ಒಂದು ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ರೀತಿಯ ಲೇಟೆಸ್ಟ್ ವೀಡಿಯೋಸ್ಗಳ ಅಪ್ಡೇಟಿಗಾಗಿ ಬೆಲ್ ಐಕನ್ನ ಮರೆಯದೆ ಪ್ರೆಸ್ ಮಾಡಿ. ಫ್ರೆಂಡ್ಸ್ ಈಗ ಈ ಒಂದೇ ಒಂದು ಅಪ್ಲಿಕೇಶನಲ್ಲಿ ಎಷ್ಟೆಲ್ಲ ಫ್ಯೂಚರ್ಸ್ ಇದೆ ಅಂತ ನಾವೀಗ ತಿಳ್ಕೊಳ್ಳೋಣ. ಸೊ ಫ್ರೆಂಡ್ಸ್ ಅದಕ್ಕೆ ನಾವೀಗ ಫಸ್ಟ್ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ. ಈ ಒಂದು ಅಪ್ಲಿಕೇಶನ್ ಲಿಂಕ್ ನಿಮಗೆ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಡೈರೆಕ್ಟಾಗಿ ಒಂದು ಲಿಂಕ್ ಮೇಲೆ ಕ್ಲಿಕ್ನ ಮಾಡಿ ಈ ಒಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ನ ಮಾಡ್ಕೊಳ್ಬೋದು. ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು Google ಕ್ಯಾಲೆಂಡರ್ ಅಂತ. ಸೊ ಫ್ರೆಂಡ್ಸ್ ಈಗ ಫಸ್ಟ್ ಈ ಒಂದು ಅಪ್ಲಿಕೇಶನ್ ನಾವು ಈಗ ಓಪನ್ ಮಾಡೋಣ. ಈ ಒಂದು ಅಪ್ಲಿಕೇಶನ್ನ ಓಪನ್ ಮಾಡಿದ ತಕ್ಷಣವೇ ಇಲ್ಲಿ ನೋಡ್ಬೋದು ಇದರ ಒಂದು ಇಂಟರ್ಫೇಸ್ ಈ ರೀತಿಯಾಗಿರುತ್ತೆ. ಸೊ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇರುವಂಥ ಈ ಒಂದು ಆರೋ ಮಾರ್ಕ್ ಮೇಲೆ ನಾವು ಕ್ಲಿಕ್ನ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ಕ್ಲಿಕ್ನ ಮಾಡಿದ ತಕ್ಷಣ ನಮಗೆ ಇಲ್ಲಿ ಗಾಟ್ ಇಟ್ ಅಂತ ಇದೆಯಲ್ಲ ಅದ್ರ ಮೇಲೆ ನಾವು ಮತ್ತೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಫ್ರೆಂಡ್ಸ್ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನಾವು ಅಲೋ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಈ ಒಂದು ಅಪ್ಲಿಕೇಶನ್ ನಾವು ಈಗ ಯೂಸ್ನ ಮಾಡೋದಕ್ಕೆ ರೆಡಿಯಾಗಿದೆ. ಸೊ ಹಾಗಾದ್ರೆ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನಲ್ಲಿ ಏನಿದೆ ಸೊ ನಾವೀಗ ನೋಡೋಣ. ಫಸ್ಟ್ ಇದು ನೋಡೋದಕ್ಕೆ ಒಂದು Google ಕ್ಯಾಲೆಂಡರ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು ಮೇಲೆ ಈ ಒಂದು ಜುಲೈ ಮಂತ್ ತೋರಿಸ್ತಾ ಇದೆ. ಸೊ ಅದ್ರ ಮೇಲೆ ನಾವೀಗ ಕ್ಲಿಕ್ನ ಮಾಡಿದ ತಕ್ಷಣ ಇದು ಒಂದು ಕ್ಯಾಲೆಂಡರ್ ಆಗಿ ಇದು ಓಪನ್ ಆಗ್ತಾ ಇದೆ. ಸೊ ಇದಾದ ತಕ್ಷಣವೇ ಮತ್ತೆ ಇದರಲ್ಲಿ ಬೇರೆ ನಮಗೆ ಏನು ಸಿಗುತ್ತೆ ಅಂತ ನಾವೀಗ ನೋಡೋಣ. ಸೊ ಫ್ರೆಂಡ್ಸ್ ಇದಾದ ತಕ್ಷಣವೇ ನಮಗೆ ಇಲ್ಲಿ ಸೊ ಫ್ರೆಂಡ್ಸ್ ಇಲ್ಲಿ ನೀವು ಎನೇಬಲ್ ಸಿಂಕ್ ಅಂತ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ಪ್ರತಿಯೊಂದು ನೀವು ಎಂಟ್ರಿ ಮಾಡಿರೋಂಥ ಪ್ರತಿಯೊಂದು ಡೇಟಾಸ್ಗಳು ಕೂಡ ಇದರಲ್ಲಿ ಸಿಂಕ್ ಆಗಿರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ನಿಮಗೆ ಒಂದು ಪ್ಲಸ್ ಸಿಂಬಲ್ ಕಾಣಿಸ್ತದೆ. ಈ ಒಂದು ಪ್ಲಸ್ ಸಿಂಬಲ್ ಮೇಲೆ ನಾವು ಕ್ಲಿಕ್ನ ಮಾಡಬೇಕಾಗತ್ತೆ. ಫ್ರೆಂಡ್ಸ್ ಈ ಒಂದು ಪ್ಲಸ್ ಸಿಂಬಲ್ ಮೇಲೆ ನಾವು ಕ್ಲಿಕ್ನ ಮಾಡಿದ ತಕ್ಷಣ ನಮಗೆ ಇಲ್ಲಿ ಮೂರು ಆಪ್ಷನ್ಸ್ಗಳು ಕಾಣುತ್ತೆ. ಒಂದು ಗೋಲ್ ಮತ್ತು ರಿಮೈಂಡರ್ ಮತ್ತು ಒಂದು ಈವೆಂಟ್ ಅಂತ. ಸೊ ಇಲ್ಲಿ ಗೋಲ್ ಮೇಲೆ ನಾವು ಈಗ ಕ್ಲಿಕ್ನ ಮಾಡಿದ ತಕ್ಷಣ ಸೊ ನಮ್ಮ ಒಂದು ಗೋಲ್ಸ್ ಏನಾಗಿರುತ್ತೆ ಸೊ ಕೆಲವೊಂದು ಇಲ್ಲಿ ನಿಮಗೆ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಾನೆ, ಎಕ್ಸಸೈಸಸ್ ಕೊಟ್ಟಿದ್ದಾನೆ ಮತ್ತು ಬಿಲ್ಡ್ ಎ ಸ್ಕಿಲ್, ಈ ರೀತಿಯಾಗಿ ಫ್ಯಾಮಿಲಿ, ಫ್ರೆಂಡ್ಸ್, ಸೊ ಮೀ ಟೈಮ್, ಈ ರೀತಿಯಾಗಿ ಕೆಲವೊಂದು ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾನೆ. ಸೊ ಇದರಲ್ಲಿ ಏನಾದರೂ ನಿಮ್ಮೊಂದು ಗೋಲ್ ಆಗಿದೆ ಅದನ್ನು ನೀವು ಇಲ್ಲಿ ಸೆಟ್ನ ಮಾಡ್ಕೊಳ್ಬೋದು. ಬಟ್ ನಾನೀಗ ಅದನ್ನು ನಿಮಗೆ ತೋರಿಸ್ತಾ ಇಲ್ಲ. ಸೊ ಅದಾದ ತಕ್ಷಣ ಇಲ್ಲಿ ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಒಂದು ರಿಮೈಂಡರ್ನ ಒಂದು ಈಗ ಆಪ್ಷನ್ ಬಗ್ಗೆ ನಾವೀಗ ತಿಳ್ಕೊಳ್ತಾ ಇದ್ದೀವಿ. ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ರಿಮೈಂಡರ್ ಅಂತ ಇದೆಯಲ್ಲ ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡೋಗುತ್ತೆ. ಅದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಇಲ್ಲಿ ನಾವು ಯಾವುದನ್ನು ರಿಮೈಂಡರ್ ಆಗಿ ಇಟ್ಕೊಳ್ಬೇಕಂತ ಇರ್ತೀವಿ ಅದನ್ನು ನಾವಿಲ್ಲಿ ಟೈಪ್ನ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನೀಗ ಇಲ್ಲಿ ಗೋ ಟು ಜಿಮ್ ಅಂತ ನಾನಿಲ್ಲಿ ಎಂಟರ್ನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಾನು ಗೋ ಟು ಜಿಮ್ ಅಂತ ನಾನು ಇಲ್ಲಿ ಆ್ಯಡ್ನ ಮಾಡಿದ್ದೀನಿ. ಸೊ ಅದಾದ ತಕ್ಷಣ ಇಲ್ಲಿ ಆಲ್ ಡೇಸ್ ಬೇಕಾ ಅಥವಾ ಯಾವುದಾದ್ರು ಪರ್ಟಿಕ್ಯುಲರಾಗಿ ಒಂದು ದಿವಸಕ್ಕೆ ಬೇಕಾ ಅಂತ ಈ ರೀತಿಯಾಗೆಲ್ಲ ನೀವು ಸೆಲೆಕ್ಟ್ನ ಮಾಡ್ಕೊಳ್ಬೋದು. ಆಲ್ ಡೇಸ್ ಮೇಲೆ ನಾನು ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಆಲ್ ಡೇ ಸೆಲೆಕ್ಟ್ ಆಗುತ್ತೆ. ಅಥವಾ ನೀವು ಒಂದೇ ದಿವಸ ಯಾವುದಾದ್ರೂ ಬೇಕಿದ್ರೆ ಸೊ ಇಲ್ಲಿ ನೀವು ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಸೊ ಯಾವ ಒಂದು ದಿನದ ನಿಮಗೆ ಈ ಒಂದು ರಿಮೈಂಡರ್ ಬೇಕಾದ್ರೆ ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಬೇಕಾಗತ್ತೆ ಡೇಟ್ ವೈಸ್ ಆಗಿ. ಸೊ ಅದಾದ ತಕ್ಷಣ ನೀವು ಇಲ್ಲಿ ಮತ್ತೆ ಡಸ್ ನಾಟ್ ರಿಪೀಟ್ ಅಂತ ಇದೆ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಮತ್ತೆ ರಿಪೀಟ್ ಆಗಬೇಕು ಆಗಬಾರ್ದು ಅನ್ನೋದನ್ನು ಕೂಡ ನೀವು ಸೆಲೆಕ್ಟ್ನ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ಸೆಲೆಕ್ಟ್ನ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡ್ಬೋದು ಈ ಒಂದು ಡೀಟೇಲ್ ಈ ಟೈಮ್ನು ಕೂಡ ನೀವು ಸೆಲೆಕ್ಟ್ನ ಮಾಡ್ಕೊಳ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನಾನೀಗ ಇಲ್ಲಿ ಪ್ರೆಸೆಂಟ್ ಈಗ ಟೈಮ್ 8:01 ಆಗಿದೆ. ಸೊ ಈಗ ನಾನು 8:02ಗೆ ಸೆಟ್ನ ಮಾಡಿ ನಿಮಗೆ ತೋರಿಸ್ತೇನೆ. ಸೊ ಫ್ರೆಂಡ್ಸ್ ಈಗ ನಾನು 8:02ಗೆ ಇಲ್ಲಿ ಸೆಟ್ನ ಮಾಡಿದ್ದೀನಿ. ಸೊ ಅದಾದ ತಕ್ಷಣ ನಾವಿಲ್ಲಿ ಸೇವ್ ಮೇಲೆ ಕ್ಲಿಕ್ನ ಮಾಡೋಣ. ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇದು ಯಾವ ರೀತಿಯಾಗಿ ರಿಮೈಂಡ್ ಮಾಡುತ್ತೆ ಅಂತ ನಾವೀಗ ತಿಳ್ಕೊಳ್ಳೋಣ. ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಾನು 8:02ಗೆ ಒಂದು ರಿಮೈಂಡರ್ನ ಸೆಟ್ನ ಮಾಡಿದ್ದೆ. ಸೊ ಆ ಒಂದು ರಿಮೈಂಡರ್ ನನಗೆ ಇಲ್ಲಿ ನೋಟಿಫಿಕೇಶನ್ ಬಾರಲ್ಲಿ ತೋರಿಸ್ತಾ ಇದೆ. ಇಲ್ಲಿ ನೋಡ್ಬೋದು ಗೋ ಟು ಜಿಮ್ ಅಂತ. ಸೊ ಈ ರೀತಿಯಾಗಿ ನಮ್ಮ ಒಂದು ನೋಟಿಫಿಕೇಶನ್ ಬಾರಲ್ಲಿ ಕೂಡ ನಮಗೆ ಇದು ತೋರಿಸುತ್ತೆ. ಅದ್ರ ಜೊತೆಗೆ ನಮ್ಮ ಒಂದು ಜಿಮೇಲ್ ಐ ಡಿಗೂ ಕೂಡ ಈ ಒಂದು ರಿಮೈಂಡರ್ ನಮಗೆ ಹೋಗುತ್ತೆ. ಸೊ ಫ್ರೆಂಡ್ಸ್ ಈಗ ಈ ಒಂದು ಫ್ಯೂಚರ್ ಆಯಿತು. ಈಗ ಮತ್ತೆ ಒಂದು ನೆಕ್ಸ್ಟ್ ಫ್ಯೂಚರ್ ಇದರಲ್ಲಿ ಏನಿದೆ ಅಂತ ನಾವೀಗ ನೋಡೋಣ. ಮತ್ತೆ ಈಗ ಪ್ಲಸ್ ಮೇಲೆ ಕ್ಲಿಕ್ನ ಮಾಡೋಣ. ಅದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಇಲ್ಲಿ ಈವೆಂಟ್ ಅಂತ ಇದೆಯಲ್ಲ ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡೋಣ. ಫ್ರೆಂಡ್ಸ್ ಅದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಮಗೆ ಈಗ ಇಲ್ಲಿ ಒಂದು ಈವೆಂಟನ್ನು ನಾವಿಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಳೋಗುತ್ತೆ. ಫಾರ್ ಎಕ್ಸಾಂಪಲ್ ಎಂಟರ್ ಟೈಟಲ್ ಅಂತ ಇದೆಯಲ್ಲ ಇಲ್ಲಿ ನಾವು ಮೀಟಿಂಗ್ ಅಂತ ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಾನು ಒಂದು ಈವೆಂಟ್ ಇಲ್ಲಿ ಮೀಟಿಂಗ್ನ ಸೆಲೆಕ್ಟ್ನ ಮಾಡಿದ್ದೀನಿ. ಅದಾದ ತಕ್ಷಣವೇ ಸೊ ಇದು ಯಾವಾಗಲೂ ನಮ್ಮ ಒಂದು ಜಿಮೇಲ್ ಐ ಡಿನ ಇದು ಆಲ್ರೆಡಿ ಇದು ತೊಗೊಂಡಿರುತ್ತೆ. ಸೊ ಅದಾದ ತಕ್ಷಣ ನಮ್ಮ ಒಂದು ಮೀಟಿಂಗ್ಸ್ ಯಾವ ಒಂದು ಡೇಲಿದೆ ಸೊ ಆ ಒಂದು ಡೇನ ನಾವಿಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನೀಗ ಇದೇ ಡೇಟಲ್ಲೇ ನಿಮಗೆ ತೋರಿಸ್ತೀನಿ ಇದು ಯಾವ ರೀತಿಯಾಗಿ ನಾವು ಯೂಸ್ ಮಾಡ್ಬೋದು ಅಂತ. ಸೊ ಇಲ್ಲಿ ಟೈಮ್ನ ನಾನಿಲ್ಲಿ 8:05ಗೆ ನಾನಿಲ್ಲಿ ಇಡ್ತಾ ಇದ್ದೀನಿ. So friends, ಈಗ ನಾನು ಟೈಮ್ ನ 8:05 ಗೆ ಸೆಟ್ ನ ಮಾಡಿದೀನಿ, ಯಾಕಂದ್ರೆ ಈಗ 8:03 ಆಗಿದೆ, ಇನ್ನು 2 ಮಿನಿಟ್ಸ್ ಅಲ್ಲಿ ಇದು ಯಾವ ರೀತಿಯಾದ ಒಂದು ರಿಮೈಂಡರ್ ತೋರಿಸುತ್ತೆ ಅಂತ ನಾವು ಈಗ ನೋಡೋಣ. ಸೊ ಅದಾದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ನೋಡೋದು ಆಡ್ ಲೊಕೇಶನ್. ಈ ಒಂದು ಮೀಟಿಂಗ್ ನ ಒಂದು ಲೊಕೇಶನ್ ಎಲ್ಲಿರುತ್ತೋ ಆ ಒಂದು ಲೊಕೇಶನ್ ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಮತ್ತೆ ಇಲ್ಲಿ 30 ಮಿನಿಟ್ಸ್ ಬಿಫೋರ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡೋಕೆ, ಅಂದ್ರೆ ಇಲ್ಲಿ ಆಡ್ ಅನದರ್ ನೋಟಿಫಿಕೇಶನ್ ಅಂತ ಇದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡೋಕೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಮೀಟಿಂಗ್ ನ ಒಂದು ರಿಮೈಂಡರ್ ನಿಮಗೆ 1 hour ಮುಂಚೆ ಬೇಕಾ, ಅಥವಾ 30 ಮಿನಿಟ್ಸ್ ಮುಂಚೆ ಬೇಕಾ, ಅಥವಾ ಡೇ ಮುಂಚೆ ಬೇಕಾ, ಅಥವಾ ವೀಕ್ಸ್ ಮುಂಚೆ ಬೇಕಾ. ಸೊ ಈ ರೀತಿಯಾಗಿ ಎಲ್ಲ ನೀವು ಇಲ್ಲಿ ಇದರಲ್ಲಿ ನಿಮಗೆ ಯಾವ್ದು ಬೇಕಾದ್ರೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್ ನಾನೀಗ ಇಲ್ಲಿ 1 minute ಬಿಫೋರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್ ಇದಾದ ತಕ್ಷಣ ಇದ್ರ ಮೇಲೆ ನಾವು ಡನ್ ಮಾಡಬೇಕಾಗುತ್ತೆ. ಅದಾದ ತಕ್ಷಣ ಮತ್ತೆ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ಇನ್ವೈಟ್ ಪೀಪಲ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಅಂದ್ರೆ ನೀವು ಈ ಒಂದು ಮೀಟಿಂಗ್ಸ್ಗೆ ಯಾವ ಯಾವ ಪೀಪಲ್ಸ್, ಅಂದ್ರೆ ನಿಮ್ಮ ಒಂದು ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಕೊಲೀಗ್ಸ್ ಆಗಿರ್ಬೋದು, ಸೊ ಅವ್ರನ್ನ ನೀವು ಇಲ್ಲಿ ಇನ್ವೈಟ್ನ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನೀಗ ಇಲ್ಲಿ ನನ್ನ ಇನ್ನೊಂದು ಮೊಬೈಲ್ ನಂಬರ್ಗೆ ನಾನು ಇಲ್ಲಿ ಇನ್ವೈಟ್ ಮಾಡಿ ತೋರಿಸ್ತೀನಿ, ಅದು ಯಾವ ರೀತಿಯಾದ ಒಂದು ಇನ್ವಿಟೇಷನ್ ಬರುತ್ತೆ ಅಂತ. ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಾವು ಯಾರಿಗೆ ಇನ್ವೈಟ್ನ ಮಾಡ್ಬೇಕಂತ ಇರ್ತೀವಿ ಅವರ ಒಂದು ಮೇಲ್ ಐ ಡಿನ ನಾವು ಇಲ್ಲಿ ಟೈಪ್ನ ಮಾಡಬೇಕಾಗುತ್ತೆ. ಆ ಒಂದು ಮೇಲ್ ಐ ಡಿನ ನಾವು ಸೆಲೆಕ್ಟ್ ಮಾಡ್ಕೊಬಿಟ್ಟು ಇಲ್ಲಿ ಡನ್ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ನೀವು ಎಷ್ಟು ಜನಕ್ಕೆ ಬೇಕಾದ್ರೂ ನೀವು ಇನ್ವೈಟ್ನ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ನಾವು ಮತ್ತೆ ಈಗ ನೆಕ್ಸ್ಟ್ ಇಲ್ಲಿ ಡಿಫಾಲ್ಟ್ ಕಲರ್ ಅಂತ ನೀವು ಕಲರ್ನು ಬೇಕಾದ್ರೆ ಚೇಂಜ್ ಮಾಡ್ಬೋದು, ಮತ್ತು ಇಲ್ಲಿ ನೋಟ್ನು ಬೇಕಾದ್ರೆ ನೀವು ಆ್ಯಡ್ನ ಮಾಡ್ಬೋದು. ಅಂದರೆ ಈ ಒಂದು ಮೀಟಿಂಗ್ಸ್ ಬಗ್ಗೆ ಏನಾದ್ರು ನೋಟ್ ಇದ್ರೂ ಕೂಡ ನೀವು ಮಾಡ್ಕೊಳ್ಳೋದು. ಆದ ತಕ್ಷಣ ಆ್ಯಡ್ ಅಟ್ಯಾಚ್ಮೆಂಟ್ ಅಂತ ಇದೆ, ಮತ್ತು ನೀವು ಇಲ್ಲಿ ಏನಾದರೂ ಅಟ್ಯಾಚ್ಮೆಂಟ್ಸ್ ಮಾಡೋದಿದ್ರು ಕೂಡ ನೀವು ಈಸಿಯಾಗಿ ಒಂದು ಅಪ್ಲಿಕೇಶನಲ್ಲಿ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್ ಇಲ್ಲಿ ನೋಡು ಅದಾದ ಎಲ್ಲ ಆದ ತಕ್ಷಣ ನಾವಿಲ್ಲಿ ಸೇವ್ ಮೇಲೆ ಕ್ಲಿಕ್ನ ಮಾಡೋಗುತ್ತೆ. ಇದ್ರ ಮೇಲೆ ಸೇವ್ನ ಕ್ಲಿಕ್ ಮಾಡಿ ಇಲ್ಲಿ ಸೆಂಡ್ ಮೇಲೆ ಕ್ಲಿಕ್ನ ಮಾಡೋಗುತ್ತೆ. ಅಂದರೆ ಈ ಒಂದು ಇನ್ವಿಟೇಷನ್ ಪ್ರತಿಯೊಬ್ಬರಿಗೂ ಕೂಡ ಸೆಂಡ್ ಆಗಿರುತ್ತೆ, ನಾವು ಯಾರ್ಯಾರ ಒಂದು ಮೇಲ್ ಐ ಡಿ ನಾವಿಲ್ಲಿ ಆ್ಯಡ್ನ ಮಾಡಿದ್ವು, ಸೊ ಆ ಪ್ರತಿಯೊಬ್ಬರಿಗೂ ಕೂಡ ಇದು ಸೆಂಡ್ ಆಗಿರುತ್ತೆ. ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಈಗ ನಾನು ಇನ್ನೊಂದು ಮೊಬೈಲ್ಗೆ ನಾನು ಇದರ ಒಂದು ಇನ್ವಿಟೇಷನ್ನ ನಾನು ಸೆಂಡ್ನ ಮಾಡಿದ್ದೆ. ಸೊ ಆ ಒಂದು ಇನ್ವಿಟೇಷನ್ ಈಗ ನನ್ನ ಇನ್ನೊಂದು ಮೊಬೈಲ್ಗೆ ಬಂದಿದೆ, ಯಾಕಂದರೆ ಇನ್ನೊಂದು ಮೊಬೈಲಲ್ಲಿರುವಂಥ ಒಂದು ಮೇಲ್ ಐ ಡಿನ ನಾನು ಇಲ್ಲಿ ಕೊಟ್ಟಿದ್ದೆ. ಸೊ ಇಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ ಫಸ್ಟಲ್ಲಿ ನಮಗೆ ಕಾಣಿಸೋರಂಥ ಈ ಒಂದು ಇನ್ವಿಟೇಷನ್ ಅಂತ ಬಂದಿದೆ. ಸೊ ಇದ್ರ ಮೇಲೆ ನಾವು ಕ್ಲಿಕ್ನ ಮಾಡಿದರೆ ಸೊ ಈ ಒಂದು ಇನ್ವಿಟೇಷನ್ನ ನಾವು ಇಲ್ಲಿ ನೋಡ್ಬೋದು. ಈ ರೀತಿಯಾದ ಒಂದು ಇನ್ವಿಟೇಷನ್ ನಾವು ಅಲ್ಲಿ ಕ್ರಿಯೇಟ್ನ ಮಾಡಿದ್ವಿ. ಸೊ ಈ ರೀತಿಯಾಗಿ ಮೀಟಿಂಗ್ ಅಂತ ಈ ರೀತಿಯಾಗಿ. ಸೊ ಹೀಗೆ ನೀವು ಈ ಒಂದು ಅಪ್ಲಿಕೇಶನ್ನ ಮುಖಾಂತರ ಒಂದು ಮೀಟಿಂಗ್ನ ಇನ್ವಿಟೇಷನ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಇನ್ವಿಟೇಷನ್ಸ್ಗಳನ್ನೂ ಕೂಡ ನೀವು ತುಂಬ ಜನಕ್ಕೆ ಒಂದೇ ಸರಿಯಾಗಿ ಸೆಂಡ್ನ ಮಾಡ್ಕೊಳ್ಬೋದು. ಸೊ ಹಾಗಾದ್ರೆ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನಲ್ಲಿ ನಾವು ಬರೀ ಒಂದು ರಿಮೈಂಡರ್ನ ಇಟ್ಕೊಳ್ಳೋದು ಅಲ್ಲದೆ ನಾವು ತುಂಬ ಜನಕ್ಕೆ ಇದರ ಒಂದು ರಿಮೈಂಡರ್ಸ್ಗಳನ್ನೂ ಕೂಡ ನಾವು ಕಳಿಸ್ಬೋದು. ಯಾವುದೇ ಒಂದು ಮೀಟಿಂಗ್ಸ್ ಆಗಿರ್ಬೋದು, ಯಾವುದೇ ಒಂದು ಈವೆಂಟ್ಸ್ ಆಗಿರ್ಬೋದು, ಹಾಗೆ ಪ್ರತಿಯೊಂದನ್ನು ಕೂಡ ನಾವು ಬೇರೆಯವ್ರಿಗೂ ಕೂಡ ನಾವು ಇದರಿಂದ ಕಳಿಸ್ಬೋದು. ಸೊ ಹಾಗಾದ್ರೆ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ ನಿಜವಾಗ್ಲೂ ತುಂಬಾ ಬೆಸ್ಟ್ ಅಪ್ಲಿಕೇಶನ್ ಆಗಿದೆ. ನೀವು ಬೇರೆ ಯಾವುದೇ ಒಂದು ರಿಮೈಂಡರ್ ಅಪ್ಲಿಕೇಶನ್ನ ನೀವು ಯೂಸ್ನ ಮಾಡೋದಕ್ಕಿಂತ ಈ ಒಂದು ಗೂಗಲ್ನ ಒಂದು ಕ್ಯಾಲೆಂಡರ್ ಅಪ್ಲಿಕೇಶನ್ನ ಒಂದು ಸಾರಿ ಯೂಸ್ನ ಮಾಡಿ ನೋಡಿ. ಇದರ ಒಂದು ಬೆನಿಫಿಟ್ಸ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಹಾಗಾದ್ರೆ ಈ ಒಂದು ಅಪ್ಲಿಕೇಶನ್ ನಿಮಗೆ ಹೇಗೆ ಅನಿಸ್ತು ಮತ್ತು ಈ ಒಂದು ಅಪ್ಲಿಕೇಶನಲ್ಲಿ ನಿಮಗೆ ಯಾವ ಒಂದು ಫ್ಯೂಚರ್ ತುಂಬಾ ಬೆಸ್ಟ್ ಅನಿಸ್ತು ಅಂತ ನನಗೆ ದಯವಿಟ್ಟು ಕಮೆಂಟ್ಸ್ನ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಹಾಗಾದ್ರೆ ಫ್ರೆಂಡ್ಸ್ ಮತ್ತೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಒಂದು ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಟೇಕ್ ಕೇರ್, ಬಾಯ್ ಬಾಯ್.